रक्षणा कार्य जो भर रस्ते दुस्ति कार्य कूड़ा नड़ीता है मेघ स्फोट के अमरनाथ के गुह के रस्ते ऐन अब हानिया काल नडिगे कुदरे पल्लक्की मूलक सागुवुदक्के रस्ते अगत्य बाल्तारल मूलक रस्ते मार्गदल्ले प्रयाणिसबेकु मेघस्फोटदल्लि संपूर्णवागि आ रस्ते कोच्चि होगित्तु हीगागि योधरिंद रस्ते दुरस्ति कार्य कूड नडेयता इदे रस्ते दुरस्ति मुगियुवरिगेल्ल अमरनाथन दर्शन आ दुरस्ति कार्य आगबेकु अदाद मेलेने मत्तोम्मे अमरनाथ यात्रे ಶುರುವಾಗೋದಕ್ಕೆ ಸಾಧ್ಯ ಹಾಗಾಗಿ ರಸ್ತೆ ದುರಸ್ತಿ ಕಾರ್ಯವನ್ನ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಜಗದೀಶ್ ಸಂಪರ್ಕದಲ್ಲಿ ಇದ್ದಾರೆ ಜಗದೀಶ್ ಒಂದು ಕಡೆ ಶೋಧ ಕಾರ್ಯಾಚರಣೆ ನಡೆಯತಾ ಇದೆ ಇನ್ನೊಂದು ಕಡೆ ರಸ್ತೆ ದುರಸ್ತಿ ಕಾರ್ಯ ಕೂಡ ನಡೆಯತಾ ಇರೋದು ಏನು ಅಲ್ಲಿ ಮೇಘಸ್ಫೋಟ ಆಗುತ್ತೆ ಅಲ್ಲಿ ಪ್ರವಾಹ ಉಂಟಾಗಿ ರಸ್ತೆ ಸಮೇತ ಅಲ್ಲಿದ್ದಂತ ಪ್ರವಾಸಿಗರು ಕೊಚ್ಚಿ ಹೋಗೋದು ಹಾಗಾಗಿ ರಸ್ತೆ ದುರಸ್ತಿ ಕಾರ್ಯ ಯಾವ ರೀತಿಯಾಗಿ ನಡೆಯತಾ ಇದೆ ಅಲ್ಲಿ ಜಗದೀಶ್ जानवी यहाँ मेघ स्फोट आयतल मेघ स्फोट आद एफेक्ट मत आदंत स्थल एरू सहित ऐन अमरनाथ के होगु अंतर्रे आ रस्तिया मूलक होगु अमरनाथ इवंत हई पीकल अरे अमरनाथन गुहे देवस्थान हई पीकल अदर के भागल अरे मूर् किलोमीटर अंतरदे आगे मेघ स्फोट अब आ मेघ स्फोट एफेक्ट मेलगड़ बंद नहीं रभस रस्ते सामान्य अमरनाथ यात्रे अंतर्रे रस्ते मूलक पदयात्रे मूलक नडक हूँ अदाद मेले कुदर हमु इला पल्ल होता है कड़ी होते ಏಕೈಕ ಮಾರ್ಗ ಅಂತಂದ್ರೆ ಅದು ರಸ್ತೆ ಆ ರಸ್ತೆಯೇ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಅಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈಗ ಅದೇ ಕಾರಣಕ್ಕಾಗಿ ಅಮರನಾಥ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ ಕಳೆದ 3 ದಿನಗಳಿಂದನೂ ಸಹಿತ ಶುಕ್ರವಾರ ಯಾವಾಗ ಸಂಭವಿಸುತ್ತೆ ನೆನ್ನೆ ಮತ್ತೆ ಇವತ್ತು ಇವತ್ತು ಸಹಿತ ಯಾವುದೇ ಕಾರಣಕ್ಕೂ ಏನಂದ್ರೆ ಅವಕಾಶ ಇಲ್ಲ ಯಾರಿಗೂ ಅಮರನಾಥನ ದರ್ಶನ ಮಾಡೋದಕ್ಕೆ ಆ ರಸ್ತೆ ಕಾರ್ಯಾಚರಣೆ ಮಾಡೋದಕ್ಕೆ ಈಗಾಗಲೇ ಮಿಲಿಟರಿ ಎಲ್ಲರೂ ಸಹಿತ ಏನಂದ್ರೆ BSF ಯೋಧರಾಗಿರಬಹುದು ಅಥವಾ NDRF ಆಗಿರಬಹುದು ಎಲ್ಲರೂ ಎಲ್ಲಾ ತಂಡಗಳು ಏನಿಗ ಮುಂಚಿತವಾಗಿ ನಿಯೋಜನೆ ಮಾಡಿದ್ರಲ್ಲ ಆ ನಿಯೋಜನೆ ಮಾಡಿರತಕ್ಕಂತ ತಂಡವೇ ಈಗ ರಸ್ತೆ ಏನಂದ್ರೆ ರಿಪೇರಿ ಕೆಲಸವನ್ನ ಮಾಡುತ್ತಿದೆ ಯಾಕಂದ್ರೆ ಬೇರೆ ಯಾರಿಗೂ ಸಹಿತ ಹೋಗೋದಕ್ಕೆ ಅವಕಾಶ ಇಲ್ಲ ಅಲ್ಲಿ ಅಷ್ಟರ ಮಟ್ಟಿಗೆ ಕಣೆ ಇರುವಂತ ಸ್ಥಳ ಸ್ವತಃ ಯೋಧರೇ ಏನಂದ್ರೆ ರಸ್ತೆಯ ದುರಸ್ತಿ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ ಬಹುತೇಕ ಇವತ್ತು ರಸ್ತೆ ದುರಸ್ತಿ ಕಾರ್ಯ ಸಾಯಂಕಾಲ 5 ರಿಂದ 6 ಗಂಟೆ ಒಳಗೆ ಮುಕ್ತಾಯವಾಗುತ್ತೆ ಅನ್ನುವಂತ ಮಾಹಿತಿ ಯಾವಾಗ ರಸ್ತೆ ದುರಸ್ತಿ ಕಾರ್ಯ ಮುಕ್ತಾಯ ಆಗುತ್ತಲ್ಲ ತದನಂತರವೇ ಕೆಳಗಿರುವಂತ ಯಾತ್ರಿಗಳಿಗೆ ಈಗಾಗಲೇ 10 ರಿಂದ 12,000 ಜನ ಈ ಬೇಸ್ ಕ್ಯಾಂಪ್ ಗಳಲ್ಲಿ ಬಾಲ್ತಾಲದಲ್ಲಿ ಸ್ಟೇ ಆಗಿದ್ದಾರೆ ಮತ್ತೆ ಬಹಳಷ್ಟು ಜನ ಇನ್ನೂವರೆಗೂ ಶ್ರೀನಗರದಲ್ಲಿ ಇದ್ದಾರೆ ಮತ್ತೆ ಬಹಳಷ್ಟು ಜನ ಏನು ಮಾಡಿದ್ದಾರೆ ಅಂದ್ರೆ ಯಾವಾಗ ಅಮರನಾಥ ಯಾತ್ರೆ ಕ್ಲೋಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಲ್ಲಿರುವಂತ ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಪ್ರಕೃತಿ ಸೌಂದರ್ಯವನ್ನು ನೋಡೋದಕ್ಕೆ ಬಹಳಷ್ಟು ಜನ ಹೋಗಿದ್ದಾರೆ ಹಾಗಾಗಿ ಒಂದೇ ಸಾರಿಗೆ ಯಾವಾಗ ಅಮರನಾಥನ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಅಧಿಕೃತವಾಗಿ ಗೊತ್ತಾಗ್ಬಿಡುತ್ತಲ್ಲ ಆವಾಗ ಏನಂದ್ರೆ ಇಲ್ಲಿನ ಇರಲಿರುವಂತ ಏನಂದ್ರೆ ಯಾತ್ರಾತ್ರಿಗಳು ಒಂದೇ ಸಮನೆ ಬರುವಂತ ಸಾಧ್ಯತೆಗಳು ಸಹಿತ ಇದೆ ಆ ಸಂದರ್ಭದಲ್ಲಿ ಬರೋಬ್ಬರಿ ಒಂದು ದಿವಸದಲ್ಲಿ 20 ರಿಂದ 25,000 ಜನ ಇಲ್ಲಿ ರೀಚ್ ಆಗುವಂತ ಸಾಧ್ಯತೆ ಇದೆ ಬೇಸ್ ಕ್ಯಾಂಪ್ ಗೆ ಹಾಗಾಗಿ ಎಷ್ಟು ಜನರನ್ನ ಬಿಡಬೇಕು ಎಷ್ಟು ಜನರನ್ನ ಬಿಡಬಾರದು ಮತ್ತೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಯಾರು ಮಾಡಿದ್ದಾರೆ ಅವರಿಗೆ ಮಾತ್ರ ಅವಕಾಶವನ್ನ ಕೊಡಬೇಕಾ ಇದೆಲ್ಲದರ ಬಗ್ಗೆನೂ ಸಹಿತ ಯಾವಾಗ ರಸ್ತೆ ದುರಸ್ತಿ ಕಾರಣ ಸಂಪೂರ್ಣವಾಗಿ ಮುಕ್ತವಾಗುತ್ತಲ್ಲ ತದನಂತರ ಅಧಿಕೃತವಾಗಿ ಅಧಿಕಾರಿಗಳು ಮಾಹಿತಿನ ಕೊಡ್ತಾರೆ ಎಷ್ಟು ಜನರಿಗೆ ಹೋಗೋದಕ್ಕೆ ಅವಕಾಶ ಇದೆ ಒಂದು ದಿವಸದಲ್ಲಿ ಯಾಕಂದ್ರೆ ಇಲ್ಲಿಯವರೆಗೆ ಕಳೆದ 8 ದಿವಸಗಳಿಂದ 9 ದಿವಸಗಳಿಂದ ನೋಡ್ತಾ ಹೋದ್ರೆ ಪ್ರತಿ ದಿವಸ ಕೇವಲ 10 ರಿಂದ 12,000 ಯಾತ್ರಾರ್ಥಿಗಳಿಗೆ ಮಾತ್ರ ಮೇಲ್ಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದರು ಯಾಕಂದ್ರೆ ಯಾಕೆ ಇಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಂದ್ರೆ ಒಂದು ನೀವು ಯಾತ್ರಾರ್ಥಿಗಳು ಒಂದೇ ಸಮನೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿದ್ದೆ ಆದ್ರೆ ಅಲ್ಲಿ ಏನಾದರೂ ಈ ರೀತಿಯಾಗಿ ನ್ಯಾಚುರಲ್ ಏನಂದ್ರೆ ತೊಂದರೆಗಳಾದ್ರೆ ನಾನು ಯಾವ ಮೊನ್ನೆ ಯಾವ ರೀತಿಯಾಗಿ ಮೇಘ ಸ್ಫೋಟ ಆಯ್ತಲ್ಲ ಆ ತರ ಸಂದರ್ಭ ನಿರ್ಮಾಣ ಆಯ್ತು ಅಂದ್ರೆ ಅಲ್ಲಿ ನಿಮಗೆ ಸೆಕ್ಯೂರಿಟಿ ಅನ್ನು ಕೊಡೋದಕ್ಕೆ ಆಗೋದಿಲ್ಲ ಮತ್ತೆ ಲಂಗರ್ಸ್ ಗಳಿದಾವೆ ಲಂಗರ್ಸ್ ಗಳಂತಂದ್ರೆ ಊಟ ಮಾಡುವಂತ ಸ್ಥಳ ಮತ್ತೆ ಅದರ ಜೊತೆಗೆ ಟೆಂಟ್ ಗಳು ಸ್ಟೇ ಮಾಡುವಂತ ಸ್ಥಳ ಟೆಂಟು ಮತ್ತೆ ಲಂಗರ್ಸ್ ಗಳು ಸಹಿತ ಒಟ್ಟು 25 ಟೆಂಟ್ ಗಳು ಮನ್ನೆ ಬಂದಿರತಕ್ಕಂತ ಮೇಘ ಸ್ಫೋಟಕ್ಕೆ ಕೊಚ್ಚಿಕೊಂಡು ಹೋಗಿದಾವೆ ಲಂಗರ್ಸ್ ಗಳು ಸಹಿತ ಮೂರು ಲಂಗರ್ಸ್ ಗಳು ಅಂದ್ರೆ ಮೂರು ಉಪಹಾರ ಮಾಡುವಂತ ಸ್ಥಳ ಅವು ಸಹಿತ ಕೊಚ್ಚಿಕೊಂಡು ಹೋಗಿದಾವೆ ಒಂದೇ ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಯಾತ್ರಿಗಳು ಬಂದ್ರೆ ಅವರನ್ನ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಈ ಎಲ್ಲಾ ಕಾರಣಗಳಿಂದನೇ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಕ್ಕಾಗಿ ಈಗಾಗಲೇ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ ಎಲ್ಲವೂ ಅಧಿಕೃತವಾಗಿ ಫೈನಲ್ ಆಗಿದ್ದೆ ಆದ್ರೆ ಅವಾಗ ಮಾತ್ರ ಯಾತ್ರಾರ್ಥಿಗಳಿಗೆ ಮೇಲ್ಗಡೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಮತ್ತೆ ಅದರ ಜೊತೆಗೆ ರಸ್ತೆ ದುರಸ್ತಿ ಕಾರ್ಯ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇನ್ನೊಂದು ಈಗ ಬಂದಿರತಕ್ಕಂತ ಮಳೆ ಎಫೆಕ್ಟ್ ಇದೆಲ್ಲ ಮತ್ತೊಂದು ಬಾರಿ ಬರುವಂತ ಸಾಧ್ಯತೆ ಇರಬಹುದು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಸಹಿತ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಹಿತ ಹಾನಿ ಆಗಬಾರದು ಹಾಗಾಗಿ ಫುಲ್ಲಿ ಇಂಪೋ ಏನಂದ್ರೆ ಏನ ಫೈನಲ್ ಯಾವ ರೀತಿಯಾಗಿ ಅಂದ್ರೆ ಕಟ್ಟುನಿಟ್ಟಾಗಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಗುಡ್ ಕ್ವಾಲಿಟಿ ಆಗಿ ಏನಂದ್ರೆ ರಸ್ತೆ ನಿರ್ಮಾಣ ಮಾಡಬೇಕಾಗುತ್ತೆ ಆ ಕ್ವಾಲಿಟಿ ಆಗಿ ರಸ್ತೆ ನಿರ್ಮಾಣ ಮಾಡಬೇಕು ಅಂದ್ರೆ ಅದು ಟೈಮ್ ತಗೊಳ್ಳುತ್ತೆ ಕಳೆದ 2 ದಿವಸಗಳಿಂದ ಅದೇ ಕಾರ್ಯ ಮಾಡುತ್ತಿದ್ರು ಸಹಿತ ಯಾಕಂದ್ರೆ ಹೋಗಿರೋದೇ ಕೇವಲ 15 ರಿಂದ 20 ಅಡಿ ಅಗಲದಲ್ಲಿ
ಅಷ್ಟೇ ರಸ್ತೆ ಮಾಡೋದಕ್ಕೂ ಸಹಿತ ನಿಮಗೆ 3 ದಿನ ಟೈಮ್ ತಗೊಳ್ತಿದೆ ಅಂದ್ರೆ ಅಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಬಹಳಷ್ಟು ಇಂಪಾರ್ಟೆಂಟ್ ಏನೋ ಫೋಕಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಏನಂದ್ರೆ ರಸ್ತೆ ದುರಸ್ತಿ ಕಾರ್ಯ ಆದಮೇಲೆ ಬಹುತೇಕ ನಾಳೆ ಯಾತ್ರಾತ್ರಿಗಳಿಗೆ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಬಹುದು ಅಂತಾನೂ ಸಹಿತ ಹೇಳಲಾಗ್ತಾ ಇರುವಂತದ್ದು ಜನವಿ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಜಗದೀಶ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ